ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಅಬ್ಬಬ್ಬಬ್ಬಾ, ತುಮಕೂರಿನಲ್ಲಿ ವರುಣ ಮತ್ತೆ ಅಬ್ಬರಿಸಿದ್ದಾನೆ. ಧಾರಾಕಾರ ಮಳೆಗೆ ಬೃಹತ್ ಮರ ಧರೆಗೆ ಉರುಳಿದೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ತುಮಕೂರಿನ ವಾರ್ಡ್ ನಂಬರ್ 26 ಅಶೋಕನಗರ 11ನೇ ಸಿ ದರಾಬೇಂದ್ರೆ ರಸ್ತೆಯಲ್ಲಿ ಪಾರ್ಕ್ ಮಾಡಿದ ಕಾರ್ ಮೇಲೆ ಮರ ಬಿದ್ದಿದ್ದು ಕಾರ್ ಜಖಂಗೊಂಡಿದೆ. ಬಿದ್ದ ಮರ ತೆಗೆಯಲು ಸಾರ್ವಜನಿಕರು ಹರಸಾಹಸ ಪಟ್ಟಿದ್ದಾರೆ. ಸತತವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಮನೆ ಮನೆಗಳಿಂದ ಕಸ ಸಂಗ್ರಹಿಸುತ್ತಿದ್ದ ಪೌರ ಕಾರ್ಮಿಕರ ಕರ್ತವ್ಯದ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆಯ ಕಸ ಸಂಗ್ರಹಿಸುವ ವಾಹನವು ಮನೆ ಮನೆಗಳ ಬಳಿ ಸುರಿಯುವ ಮಳೆಯಲ್ಲೂ ಆಗಮಿಸಿ ಪ್ರತಿ ಮನೆಯಿಂದ ಕಸ ಸಂಗ್ರಹಿಸಿದ್ರು. ಮಳೆ ಚಳಿ ಇವೆಲ್ಲವನ್ನ ಲೆಕ್ಕಿಸದೆ ಕರ್ತವ್ಯದ ಕಡೆ ಆಸಕ್ತಿ ವಹಿಸಿದ ಪೌರ ಕಾರ್ಮಿಕರ ಸೇವೆಯನ್ನ ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಸುರಿಯುವ ಮಳೆಯಲ್ಲೂ ಕೊಡೆ ಹಿಡಿದುಕೊಂಡೇ ಕಸ ಪಡೆದುಕೊಳ್ಳುತ್ತಿದ್ದು ಇದನ್ನ ನೋಡಿದರೆ ನಿಜಕ್ಕೂ ನೋವಾಗುತ್ತೆ. ಪಾಲಿಕೆ ಅಧಿಕಾರಿಗಳು ಇಂತಹ ಪೌರ ಕಾರ್ಮಿಕರಿಗೆ ರೈನ್ಕೋಟ್ಗಳನ್ನ ನೀಡುವ ಕಾರ್ಯದಲ್ಲಿ ಮುಂದಾಗಬೇಕೆಂಬುದು ಸಾರ್ವಜನಿಕರ ಅಭಿಲಾಷೆಯಾಗಿದೆ. ನ್ಯೂಸ್ ಡೆಸ್ಕ್, ಅಮೋಘ ಟಿವಿ, ತುಮಕೂರು. ನಿಮ್ಮ ಆರೋಗ್ಯದ ತೊಂದರೆ ಆಗಲ್ವಾ? ಏನಾಗುತ್ತೆ, ಎಷ್ಟೊತ್ತಿಂದ ಶುರು ಮಾಡಿದೀರಾ? ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆಯಲ್ಲ, ಮಳೆ ಬಂದು ನೆನ್ಕೊಂಡು ಮಾಡ್ತಾ ಇದಿಲ್ಲ, ಸರಿನಾ? ಇದು ತುಮಕೂರು ನಗರದ ಕೇಂದ್ರ ಗ್ರಂಥಾಲಯದ ಆಡಿಟೋರಿಯಂನಲ್ಲಿ ಜಿಲ್ಲಾ ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಹಾಗೂ ಡಾ ವೈಕೆ ಬಾಲಕೃಷ್ಣಪ್ಪ ಹಿತೈಷಿಗಳ ಸಂಘದ ವತಿಯಿಂದ ರೇಷ್ಮೆ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಡಾ ವೈಕೆ ಬಾಲಕೃಷ್ಣಪ್ಪ ಅವರ ಅಭಿನಂದನಾ ಸಮಾರಂಭ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ನಿಜಗುಣಾನಂದ ಸ್ವಾಮೀಜಿಯವರು ಮಾತನಾಡಿ, ಅಸ್ಪೃಶ್ಯತೆ ಎಂಬುದು ಬೇರೆ ಬೇರೆ ರೀತಿಯಲ್ಲಿ ಇಂದಿಗೂ ಜನರನ್ನ ಕಾಡುತ್ತಿದೆ. ಮೇಲುವರ್ಗ ಎಂದು ಕರೆಸಿಕೊಳ್ಳುವ ಜನರು ತಳ ಸಮುದಾಯಗಳ ಜನರನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾನವಾಗಿ ಕಾಣುತ್ತಿದ್ದರೆ ಅದು ಕಾನೂನಿನ ಭಯದಿಂದಲೇ ಹೊರತು ಹೃದಯ ಬದಲಾವಣೆಯಾಗಿ ಅಲ್ಲ, ಹೀಗೆಂದು ನಿಜಗುಣಾನಂದ ಸ್ವಾಮೀಜಿ ತಿಳಿಸಿದರು. ಸರ್ಕಾರಿ ಅಧಿಕಾರಿಯಾಗಿ ಅದನ್ನ ಮೀರಿದಂತೆ ಜನರಲ್ಲಿ ಮಾನವೀಯ ಪ್ರೇಮ ಬಿತ್ತಿದ, ಮನುಷ್ಯತ್ವದಿಂದ ನಡೆದುಕೊಂಡ ಡಾಕ್ಟರ್ ವೈಕೆ ಬಾಲಕೃಷ್ಣಪ್ಪ ಅವರನ್ನ ಸಾರ್ವಜನಿಕರು ಅಭಿನಂದಿಸುತ್ತಿರುವುದು ಸಂತೋಷದ ವಿಚಾರ ಎಂದರು. ಯಾಕೆ ದೇಶದೊಳಗಡೆ ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ, ಅಂಬೇಡ್ಕರ್ ಸಂವಿಧಾನ ಏನಾದರೂ ಅಂಬೇಡ್ಕರ್ ಸಂವಿಧಾನವನ್ನ ಕೊಡದೆ ಹೋಗಿದ್ರೆ ನಮ್ಮಂತವ್ರು ಇವತ್ತಿಗೂ ಮಾತನಾಡಕ್ಕಾಗ್ತಿರ್ಲಿಲ್ಲ, ಇವತ್ತಿಗೂ ನಾವು ನಿಂತು ಮಾತನಾಡ್ಲಿಕ್ಕೆ ಆಗ್ತಿಲ್ಲ. ಮೇಲ್ವರ್ಗದವರ ಮನಸ್ಸು ಹೃದಯದಿಂದ ದಲಿತರನ್ನ ಪ್ರೀತಿ ಮಾಡ್ತಾ ಇಲ್ಲ, ಅಂಬೇಡ್ಕರ್ ಅವರ ಸಂವಿಧಾನದ ಭಯದಿಂದ ಪ್ರೀತಿ ಮಾಡ್ತಾ ಇಲ್ಲ. ಭಯ ಅವರಿಗೆ, ಮೇಲ್ವರ್ಗದವರಿಗೆ ಎಲ್ಲಿ ಪೊಲೀಸ್ ಸ್ಟೇಷನ್ ಓಡಿಬಿಡ್ತಾರೋ. ಹೃದಯ ಬದಲಾವಣೆ ಆಗಿದೆ, ಕಾನೂನು ಮನುಷ್ಯನನ್ನ ಬದಲಾವಣೆ ಮಾಡಬಾರದು, ಹೃದಯ ಬದಲಾವಣೆ ಮಾಡಬೇಕು. ಕಾನೂನು ಮನುಷ್ಯನನ್ನ ಹೊಟ್ಟೆ ಪಾಡಿಗಾಗಿ ಇಡಬಹುದು, ನಿಮ್ಮನ್ನ ಹೃದಯ ಪರಿವರ್ತನೆ ಆಗ್ಬೇಕು. ಮನುಷ್ಯ ಬಸವಣ್ಣ ಹೃದಯ ಪರಿವರ್ತನೆ ಮಾಡಿದ್ರು. ಒಬ್ಬ ಇನ್ನೊಬ್ಬ ಶ್ರೀವತ್ಸ ಅಂತ ಮೂಡ ಇದ್ದಾನೆ, ಅವನು ಬಹಳ ಚೆನ್ನಾಗಿ ಹೇಳ್ತಾನೆ. ಯಾವುದೋ ನಮ್ದು ಯೂಟ್ಯೂಬ್ದು ಒಂದು ವಿಡಿಯೋ 13-18 ಅಲ್ಲ ಸರ್, 13-14 ಲಕ್ಷ ಜನ ನೋಡಿದ್ದಾರೆ ಅದನ್ನ ಅಂತ ನನಗೆ ಅದು ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ನನ್ನ ಕೆಲಸ ಬೇಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಆದರೂ ಮುಂದುವರೆದು ಅವಕಾಶ ಸಿಕ್ಕಿದ್ರೆ ನಾನು ಈ ಕೃಷಿಗೋಸ್ಕರ, ಯಾಕೆಂದರೆ ನನಗೆ ಏನೆಲ್ಲ ಕೊಟ್ಟಿದೆ ನನ್ನ ಕುಟುಂಬದಲ್ಲಿ, ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಹೆಂಡತಿ ಮಕ್ಕಳು ಕೈಲಾದಷ್ಟು ನನ್ನ ತಂದೆ ತಾಯಿ ಸಾಕಿ ಸಾಧ್ಯ ಇದೆ, ಎಲ್ಲ ಸಿಕ್ಕಿದೆ. ಜೊತೆಗೆ ಹಳ್ಳಿನಲ್ಲಿ ಒಬ್ಬ ಎಮ್ಮೆ ಕುರಿ ಕಾಯ್ತಿದ್ದ ಹುಡುಗ ಈಗಾಗಲೇ ಅತ್ಯಂತ ಕಟ್ಟಕಡೆಯಿಂದ ಅಸ್ಪೃಶ್ಯದ ಸಂಕಟ ಅನುಭವಿಸಿ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಈ ದೇಶನ, ಈ ಜಿಲ್ಲೆನ, ಈ ನನ್ನನ್ನ, ನನ್ನ ಊರಿನ ರೈತರ ಹೆಸರು ಉಳಿಸ್ಲಿಕ್ಕೆ ಏನು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು, ಅದನ್ನು ಸದ್ಬಳಕೆ ಮಾಡಿಕೊಂಡು ನಿಮಗೆಲ್ಲ ಗೌರವ ತರ ಅಂತ ಕೆಲಸನ ಮಾಡಿದ್ದೀನಿ. ಆ ಗೌರವ
ಯಾವತ್ತೂ ಆ ಗೌರವಕ್ಕೆ ಚುತ್ತಿ ಬಂದಂಗೆ ನಾನು ಮುಂದೆ ಇರ್ತೀನಿ ಅನ್ನೋ ಒಂದು ಹೇಳ್ತಾ ಬೇರೆ ಈ ವೇಳೆ ಪ್ರಗತಿಪರ ಚಿಂತಕ ಕೆ ದೊರೆರಾಜ್, ಡಾಕ್ಟರ್ ಓ ನಾಗರಾಜು, ತುಮಕೂರು ಜಿಲ್ಲಾ ರೇಷ್ಮೆ ಬೆಳೆಗಾರರ ಸಂಘದ ಗೌರವಾಧ್ಯಕ್ಷ ಎಸ್ ವಿ ಸ್ವಾಮಿ, ಜಿಲ್ಲಾಧ್ಯಕ್ಷ ಶಿವಾನಂದಯ್ಯ, ರೇಷ್ಮೆ ಮಂಡಳಿ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಎಚ್ಕೆ ಬಸವರಾಜ್, ಚರಕ ಆಸ್ಪತ್ರೆಯ ಡಾಕ್ಟರ್ ಬಸವರಾಜು, ಪ್ರೊಫೆಸರ್ ಡಾಮಿನಿಕ್ ಸೇರಿದಂತೆ ರೇಷ್ಮೆ ಬೆಳೆಗಾರರು, ದಲಿತ ಮುಖಂಡರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಇಂದು ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಸತಿ ಶಾಲೆಯ ಪ್ರತಿ ಕೊಠಡಿಗೂ ತೆರಳಿದ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳನ್ನು ಮಾತನಾಡಿಸಿ ಅವರ ಜ್ಞಾನ ಕೌಶಲ್ಯ ಪರೀಕ್ಷಿಸಲು ಕೆಲ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳಿಂದ ಉತ್ತರ ಪಡೆದುಕೊಂಡರು. ನಿರಂತರವಾಗಿ ಪರಿಶ್ರಮದಿಂದ ವ್ಯಾಸಂಗ ಮಾಡಬೇಕು. ಒಂದು ವೇಳೆ ಮಾಡಿದ ಪಾಠ ಅರ್ಥವಾಗದಿದ್ದಾಗ ಮತ್ತೆ ಮತ್ತೆ ಶಿಕ್ಷಕರನ್ನ ಕೇಳಿ ಅರ್ಥೈಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇಬ್ರು ಒಂದೇ ಕೆಲಸ ಹೇಳಿ. ರಿಸರ್ಚ್ ಸ್ಪೆಲ್ಲಿಂಗ್ ಏನಪ್ಪ? ರಿಸರ್ಚ್ RESTARCH. ಗುಡ್. ಇನ್ಸ್ಟಿಟ್ಯೂಟ್ ಕೊಟ್ಟಿದೆ ಹೇಳಿ. ISTITUTE. ವೆರಿ ಗುಡ್. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಡೆಂಗ್ಯೂ ರೋಗ ನಿಯಂತ್ರಣ ಮತ್ತು ನಿರ್ಮೂಲನೆಗಾಗಿ ಜನಜಾಗೃತಿ ಮತ್ತು ಸಾರ್ವಜನಿಕರ ಸಹಭಾಗಿತ್ವಕ್ಕಾಗಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಇಂದು ಶಿರಾ ನಗರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನಗರದ ವಿವಿಧ ಬಡಾವಣೆಗೆ ತೆರಳಿ ಡೆಂಗ್ಯೂ, ಮಹಿಳಾ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಹಲವು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಜನಜಾಗೃತಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಮಹಿಳೆ ಮತ್ತು ಮಕ್ಕಳು ಡೆಂಗ್ಯೂ ಬಗ್ಗೆ ತಿಳುವಳಿಕೆ ಹೊಂದುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಡೆಂಗ್ಯೂವನ್ನು ನಿಯಂತ್ರಿಸಿ ನಿರ್ಮೂಲನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇದು ಗೋಲಿಗಟ್ಟಿ ಅಂತ ಮೇಡಮ್, ರಾಜ್ಯಸಭಾ ಕಮಿಷನರ್ ಅವರು ಆಗಿದ್ದು ಮಾಡೋರು ಹೇಳಿದ್ರು, ಅವರು ನಮ್ಮ ಮುಂದೆನೆ ಹೇಳಿದ್ದಾರೆ. ಫುಲ್ ಟೈಮ್ ಆಯ್ತಾ? ಇದು ಗೊತ್ತಾಯ್ತು ಅಷ್ಟು ಚಿಕ್ಕವರೆಗೂ ಓದಿದ್ರು. ಚಂದ್ರವ್ರೆ ಎಷ್ಟು ಲಕ್ಷ ಹೇಳಿ? ಜನರು ಜಾಗೃತರಾಗಿರುವುದರಿಂದ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುತ್ತಿರುವುದರಿಂದ ಜಿಲ್ಲೆಯಲ್ಲಿ ಡೆಂಗ್ಯೂ ರೋಗ ಹತೋಟಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಹಾಗೂ ನಗರಸಭೆಯ ಅಧಿಕಾರಿಗಳಿಗೆ ನಗರದಲ್ಲಿ ಚರಂಡಿ, ರಸ್ತೆ ನೀರು ನಿಲ್ಲದಂತೆ ನಿಗಾ ವಹಿಸಿ ನಗರದಲ್ಲಿ ವಿವಿಧ ಜನವಸತಿ ಪ್ರದೇಶ ವ್ಯಾಪ್ತಿಯ ಕಟ್ಟಡ ಆವರಣಗಳಲ್ಲಿ ನೀರು ನಿಲ್ಲದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ನಗರಸಭೆಯ ಸಿಬ್ಬಂದಿ ಪ್ರತಿ ವಾರ್ಡ್ಗಳಿಗೆ ಭೇಟಿ ನೀಡಿ ಲಾರ್ವಾ ಉತ್ಪತ್ತಿಗೆ ಕಾರಣವಾಗುವ ನೀರಿನ ಸಂಗ್ರಹಗಳನ್ನು ಗುರುತಿಸಿ ನಾಶಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಎಲ್ಲ ಒಂದು ಡೆಂಗ್ಯೂ ವಾರ್ಡ್ ರೆಡಿ ಮಾಡಿದ್ದಾರೆ, ಮತ್ತು ಫೀವರ್ ಬಂದರೆ ಕೂಡಲೇ ಟೆಸ್ಟ್ ಮಾಡಲಿಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆಯದಾಗಿ ಎಲ್ಲ ಕಮಿಷನ್ಸ್ ಶಿರಾ ಕಮಿಷನ್ ಎಲ್ಲ ವಾರ್ಡ್ಗಳನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು. ಅದು ಬಿಕಾಸ್ ಈಗ ಮಳೆ ಬರ್ತಿಲ್ಲ, ಮಳೆ ಇದ್ದಲ್ಲ, ಹಾಗಾಗಿ ಜಾನುವಾರುಗಳು ಎಲ್ಲ ಬ್ರೀಡಾಗುತ್ತೆ. ಪ್ರಿವೆನ್ಷನ್ ಮಾಡಿ ಎಲ್ಲಿ ಎಲ್ಲಿ ನಮಗೆ ಕರೆಂಟಿಗಳಿದೆ ಅದು ಲಾಂಗ್ ಆಗಿದೆ, ಔಷಧಿ ನೀರಲ್ಲಿ ಎಲ್ಲಿ ಎಲ್ಲಿ ನೀರು ಸ್ಟೋರ್ ಮಾಡಿದ್ದಾರೆ ಮನೆ ಒಳಗಡೆ, ಅದಕ್ಕೆ ಒಂದು ಅಬೇಟ್ ಸೊಲ್ಯೂಷನ್ ಅಂತ ಬರುತ್ತೆ, ಅದನ್ನು ಮಾಡಿಸ್ಬೇಕು. ಇಷ್ಟೆಲ್ಲ ನಾವು ಮುಂಜಾಗ್ರತೆ ಕ್ರಮಗಳು ತಗೋಬೇಕು. ಬಟ್ ಇದು ಡೆಂಗ್ಯೂ ಫೀವರ್ ಬಂದ ತಕ್ಷಣ ಬ್ಲಡ್ ಟೆಸ್ಟನ್ನು ಮಾಡಲೇಬೇಕು ಅಂತ ನಾನು ಎಲ್ಲ ಶಿರಾ ಜನತೆಗೆ ನಾನು ವಿನಂತಿ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ರುದ್ರೇಶ್ ಸೇರಿದಂತೆ ಹಲವಾರು ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ವೀರಶೈವ ಲಿಂಗಾಯತ ಧರ್ಮವನ್ನು ಯಾವುದೇ ಕಾರಣಕ್ಕೂ ಒಡೆಯಲು ಬಿಡುವುದಿಲ್ಲ ಎಂದು ಬಾಳೆಹೊನ್ನೂರು ಪೀಠದ ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ.
ಗುಬ್ಬಿ ತಾಲೂಕಿನ ಶ್ರೀ ಗುಹೇಶ್ವರ ಸ್ವಾಮಿ ನೂತನ ದೇವಸ್ಥಾನದ ರಜತ ಮಹೋತ್ಸವ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನೂತನ ಉತ್ಸವ ಮೂರ್ತಿ ಹಾಗೂ ರಂಭಾಪುರಿ ಜಗದ್ಗುರುಗಳ ಸಾರೋಟ್ ಉತ್ಸವ ಮತ್ತು ಧರ್ಮ ಜಾಗೃತಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯಲು ಬಿಡೋದಿಲ್ಲ ಅಂತ ಹೇಳಿ ಖಡಕ್ ಆಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಿದ್ದರಬೆಟ್ಟದ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ದೊಡ್ಡಗುಣಿ ಹಿರೇಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ನೊಣವಿನಕೆರೆ ಮಠದ ಕಿರಿಯ ಶ್ರೀಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಸವಣ್ಣನವರ ವಿಚಾರ ಬಂದಾಗ ವೀರಶೈವನ್ನ ತೆಗೆದು ಹಾಕುವುದಷ್ಟೇ ಅಲ್ಲ, ಬಹುಶಃ ಅರವೇ ಗುರುವಾಗಿ ನಿನ್ನ ಅವರೇ ಪಡ್ಕೊಂಡ್ರು ಅನ್ನುವಂತ ತಪ್ಪು ಅಭಿಪ್ರಾಯ ಮೂಡಿಸಿರುವಂತದ್ದು ಒಳ್ಳೆಯದಿಲ್ಲ. ಆದ್ರೆ ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ, ಇದು ಬಹಳ ಜನರಿಗೆ ಗೊತ್ತಿಲ್ಲ. 2022 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಮತ್ತು ಡಿ ಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಿದ್ದಾಗ ಏಮ್ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಕೆಲವು ಪ್ರಶ್ನೆಗಳನ್ನು ಏನು ಇಟ್ಟಿತ್ತು, ಆ ಪ್ರಶ್ನೆಯ ಒಂದು ಕಡೆ ಮೂಲ ಏನಿತ್ತು, ಈಗ ಅವರು ಏನು ಪರಿಷ್ಕರಣೆ ಮಾಡಿದ್ದಾರೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಅಂತ ಒಂದು ಕರಡು ಅನುಮೋದನೆಗೆ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಾಗಲಿ, ಶಿಕ್ಷಣ ಸಚಿವರಾದಂತ ಡಿ ಸಿ ನಾಗೇಶ್ ಅವರಾಗಲಿ ಇವರ ಈ ವರ್ತನೆಯನ್ನ ಕಂಡು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಹಾಗೆ ಅವರು ಮಾಡಬಾರ್ದಾಗಿತ್ತು, ಆದರೆ ಅದನ್ನ ತಿದ್ದುಪಡಿ ಮಾಡಿ ಸರಿಪಡಿಸಬೇಕು ಅಂತೇಳಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಕೊಳ್ಳೇಗಾಲ ತಾಲೂಕಿನ ಕುಂತೂರಿನಲ್ಲಿರುವ ಶ್ರೀ ಬಣ್ಣಾರಿ ಅಮ್ಮನ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕಬ್ಬು ಬೆಳೆಗಾರರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುಂತೂರು ಗ್ರಾಮದಲ್ಲಿರುವ ಶ್ರೀ ಬಣ್ಣಾರಿ ಅಮ್ಮನ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಹಿಂದಿನ ಸಾಲಿನ ಬಾಕಿ ಹಣ 150 ರೂಗಳನ್ನು ನೀಡಬೇಕು, ಈ ಸಾಲಿನ ಕಬ್ಬಿನ ಬೆಲೆ ನಿಗದಿಪಡಿಸಬೇಕು, ಕೂಡಲೇ ಕಾರ್ಖಾನೆ ಪ್ರಾರಂಭಿಸಬೇಕು, ಕಾರ್ಮಿಕರಿಗೆ ಬೇರೆ ಕಾರ್ಖಾನೆ ಮಾದರಿ ಸವಲತ್ತು ನೀಡಬೇಕು, ಕಾರ್ಖಾನೆ ಮುಂಭಾಗ ತೂಕದ ಯಂತ್ರವನ್ನು ಅಳವಡಿಸಬೇಕು, ಕಬ್ಬು ಕಟಾವು ಕಾರ್ಮಿಕರ ಅಕಾಲಿಕ ಆಪತ್ತಿಗೆ ಒಳಗಾದಾಗ ಸೂಕ್ತ ಪರಿಹಾರ ನೀಡಬೇಕು, ರೈತರು, ಕಾರ್ಖಾನೆ ಮಾಲೀಕರು, ಕಾರ್ಮಿಕರು, ಲಾರಿ ಮಾಲೀಕರು, ಕಬ್ಬು ಕಟಾವು ಜಿಎಲ್ಗಳು ಒಟ್ಟಾಗಿ ಸೇರಿ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಕಾರ್ಖಾನೆ ಕೆಲಸಕ್ಕೆ ಕನ್ನಡಿಗರನ್ನೇ ನೇಮಿಸಿಕೊಳ್ಳಲು ಮೊದಲು ಆದ್ಯತೆ ನೀಡಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಎರಡನೇ ಕೂಡ ನೀವು ಸೂರಂಗಿ ಕಂಡು ಎಲ್ಲ ರೆಡ್ ಆದ್ಮೇಲೆ 1000 ರೂಪಾಯಿ ಕೊಡ್ತೇನೆ, ನಾನು ಎಲ್ಲಿಂದ ಕೊಡೋದು ಸರ್ ಎಲ್ಲಿಂದ ಕೊಡೋದು. ಚಾಮರಾಜನಗರ ತಾಲೂಕಿನ ತೆಳ್ಳನೂರು ಗ್ರಾಮದಲ್ಲಿ ಸೋಮವಾರ ಬೆಳ್ಳಂಬೆಳಗ್ಗೆ ಕಳ್ಳರು ತಮ್ಮ ಕೈಚಳಕ ತೋರಿಸಿ ದೇವಾಲಯದಲ್ಲಿನ ಹುಂಡಿಯನ್ನ ಒಡೆದು ಹಣ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ.
ಚಾಮರಾಜನಗರ ತಾಲೂಕಿನ ಬಾಣಹಳ್ಳಿ ಸಮೀಪದ ತೆಳ್ಳನೂರಿನ ಸಿದ್ದಪ್ಪಾಜಿ ಕಾಳಿಕಾ ದೇವಾಲಯದಲ್ಲಿ ಈ ಘಟನೆ ನಡೆದಿದ್ದು, ಹುಂಡಿಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾಣಿಕೆ ಹಣ ಸಂಗ್ರಹವಾಗಿತ್ತೆಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ದೇವಾಲಯದಲ್ಲಿ ಕಳ್ಳತನ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹೊಂಡರಬಾಳು ಗ್ರಾಮದ ಸಿದ್ದೇಶ್ವರ ಬೆಟ್ಟದಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು, ಮಧುವನಹಳ್ಳಿ ಹಾಗೂ ಹೊಂಡರಬಾಳು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಸಮೀಪದ ಸಿದ್ದೇಶ್ವರ ಬೆಟ್ಟದ ಬಳಿ ಕಳೆದ 15 ದಿನಗಳ ಹಿಂದೆ ಇದೇ ಜಾಗದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡು ಮೇಯಲು ಹೋಗಿದ್ದಂತಹ 15ಕ್ಕೂ ಹೆಚ್ಚು ಮರಿಗಳನ್ನು ಕೊಂದಿತ್ತು. ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಅರಣ್ಯ ಇಲಾಖೆಯವರು ಚಿರತೆಯನ್ನ ಸೆರೆ ಹಿಡಿದು ದಟ್ಟ ಅರಣ್ಯಕ್ಕೆ ಬಿಟ್ಟಿದ್ರು. ಈಗ ಹುಲಿ ಕಾಣಿಸಿಕೊಂಡಿರುವುದರಿಂದ ಈ ಭಾಗದ ಜನರು ಮತ್ತಷ್ಟು ಭಯಭೀತರಾಗಿದ್ದು ಕೂಡಲೇ ಹುಲಿಯನ್ನ ಹಿಡಿಯಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಹುಲಿಯ ಚಲನವಲನವನ್ನು ಯುವಕನೊಬ್ಬ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸದ್ಯ ನೀಡಿದ್ದಾನೆ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.